ಅರ್ಧ ಸೂಪ್ಗೆ ನಾಲ್ಕು ಮಂದಿಗೆ ಒಂದು ಮುಟ್ಟಿಗೆಯಷ್ಟು ಅರ್ಕ ಸಿರಿಧಾನ್ಯ ಹಾಕ್ತಾಯಿದ್ದೀನಿ. ಅಷ್ಟಿಯಷ್ಟು ಶೇಂಗಾ ಹಾಕ್ತಾಯಿದ್ದೀನಿ. ರಾತ್ರಿನೇ ಚೆನ್ನಾಗಿ ತೊಳೆದು ನಮಗೆ ಬೆಳಿಗ್ಗೆ ಸೂಪಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನೆನೆಯಲ್ಲೂ ಇಡಬೇಕು. ರಾತ್ರಿ ನೆನೆ ಇಟ್ಟಿದ್ದು ಅರ್ಕ ಮತ್ತು ಶೇಂಗಾ ಚೆನ್ನಾಗಿ ನೆನೆದಿದೆ. ಈಗ ಇದಕ್ಕೆ ರಾತ್ರಿನೇ ನೀರು ಹಾಕಿದ್ದನ್ನು ಚೇಂಜ್ ಮಾಡೋದಿಲ್ಲ. ಈಗ ಅರ್ಧ ಇಂಚಷ್ಟು ಹಸಿ ಶುಂಠಿನ ಸಣ್ಣಾಗಿ ಹೆಚ್ಕೊಂಡಿದ್ದೀನಿ, ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ಕುದಿಯಲು ಇಡೋಣ. ಸಾಮಾನ್ಯವಾಗಿ ಸೂಪು ನೀರು ನೀರಾಗಿ ಇರುತ್ತೆ. ಇದನ್ನು ಸ್ವಲ್ಪ ಮೇಲಿಂದ ತೆಗೆದು ಎಸಿಬೇಕು. ಇದನ್ನು ಬ್ರೌನ್ ಕಲರ್ ಆಗಿರುತ್ತೆ ಹಾರ್ಕದ್ದು. ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ. ನಾನು ಹಾರ್ಕ ಸಿರಿಧಾನ್ಯ ಹಾಕಿದ್ದು ಒಂದು ಮುಷ್ಟಿ ನೋಡಿ ಎಷ್ಟು ಆಗಿದೆ. ಇದು ಎರಡು ಮುಷ್ಟಿಯಷ್ಟು ಶೇಂಗಾ ಹಾಕಿದ್ದೀನಿ. ಇದು ಎಲ್ಲ ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಹಾಕೋಣ. ನೋಡಿ ಫ್ರೆಂಡ್ಸ್, ತುಂಬ ಟೇಸ್ಟಾಗಿರುತ್ತೆ ಈ ಸೂಪು. ಈ ಸೂಪನ್ನ ಬೆಳಿಗ್ಗೆ ಎದ್ದ ತಕ್ಷಣ ಹಿರಿಯರಾಗಲಿ ಮಕ್ಕಳಾಗಲಿ ಯಾರೋ ಆಗಲಿ ಕುಡಿದ್ರೂ ನಿಮ್ಗೆ ಚಹಾ ಕುಡಿಬೇಕು ಅಂತ ಅನ್ಸೋದಿಲ್ಲ. ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಈ ಸಿರಿಧಾನ ಹೆಲ್ತಿಗೆ ತುಂಬ ಒಳ್ಳೆಯದು. ಈಗ ಇದು ರೆಡಿಯಾಗಿದೆ, ಸರ್ವ್ ಮಾಡೋಣ. ಸಿರಿಧಾನ್ಯದ ಹಾರಕ ಸೂಪ್ ರೆಡಿಯಾಗಿದೆ. ಈ ರೆಸಿಪಿ ನಿಮಗಿಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ನಮಸ್ಕಾರಗಳು.